ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತನಾಡುತ್ತಾ ಇದ್ದಾರೆ ರಾಜ್ಯವನ್ನ ಉದ್ದೇಶಿಸಿ ಯಡಿಯೂರಪ್ಪನವರು ಏನು ಹೇಳ್ತಾರೆ ಈ ನಮ್ಮ ಇಡಿ ಸ್ಟೇಟ್ ಅನ್ನು ಉದ್ದೇಶಿಸಿ ಲಾಕ್ ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡುತ್ತಾರೆ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡುತ್ತಾರೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ರಾಜ್ಯದಲ್ಲಿ ಇದುವರೆಗಿನ ಸ್ಥಿತಿಗತಿಗಳು ಏನು ಆರ್ಥಿಕ ಸ್ಥಿತಿಗತಿ ಹೇಗಿದೆ ವೈದ್ಯಕೀಯ ಫೆಸಿಲಿಟಿ ವಿಚಾರದಲ್ಲಿ ಏನು ಮಾಡುತ್ತಾರೆ ಎಲ್ಲದರ ಬಗ್ಗೆ ಕೂಡ ನಿರೀಕ್ಷೆಗಳು ಸಾಕಷ್ಟು ಇದೆ ಇವತ್ತು ಸಾಯಂಕಾಲ 5 ಗಂಟೆಗೆ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ದಾರೆ YouTube ಮತ್ತು Facebook ನಲ್ಲಿಯೂ ಕೂಡ ಮುಖ್ಯಮಂತ್ರಿಗಳ ಲೈವ್ ಸಿಗುತ್ತೆ ಇದೀಗ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡ್ತಾ ಇದ್ದಾರೆ ನೋಡಿ ಆಸ್ಪತ್ರೆಗಳಲ್ಲಿ ಅವರು ಇಂದು ಏನು ಹೇಳ್ತಾ ಇದ್ದರು ತಾಯಿ ಮತ್ತು ಮಕ್ಕಳ ಒಂದು ವಿಭಾಗ ಏನಿದೆ ಅದನ್ನು ಬಿಟ್ಬಿಟ್ಟು ನೀವು ಇನ್ವೆಂಟರಿ ಅನ್ನು ತೆಗೆದುಕೊಳ್ಳಿ ಅಂತ ಇವತ್ತು 100 ಆಸಿಗೆ ಇರತಕ್ಕಂತ ಸಾಮರ್ಥ್ಯ ಇದ್ದರೆ 20 ಆಸಿಗೆ ತಾಯಿ ಮತ್ತು ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಆ ವಿಭಾಗ ಇದ್ದರೆ 80 ಅನ್ನು ಮಾತ್ರ ನೀವು ತಗೊಳ್ಳಬೇಕು ಅಂತ ಹೇಳಿದ್ರು ಆದರೆ ನಾವು ಇವತ್ತು ಒಂದು ತೀರ್ಮಾನ ಮಾಡಿದೀವಿ 100 ಆಸಿಗೆಯಲ್ಲಿ ಅಥವಾ 100% ಅಲ್ಲಿ ಇನ್ವೆಂಟರಿಯಲ್ಲಿ ಶೇಕಡಾ 50 ರಷ್ಟು ನಮ್ಮ ಸರ್ಕಾರ ನಾವು ಏನು ಕಳಿಸ್ಕೊಡ್ತೀವಿ ಆ ಒಂದು ಸೋಂಕಿತರಿಗೆ ಅವರು ಅಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲು ಮಾಡಿಸ್ಕೋಬೇಕು ಇನ್ನ ಮಿಕ್ಕಿರತಕ್ಕಂತ 50% ಅಲ್ಲ ಅವರಿಗೆ ಅದರಲ್ಲಿ ಅವರಿಗೆ ಯಾರು ಬೇಕು ತಾಯಿ ಮತ್ತು ಮಕ್ಕಳ ವಿಭಾಗಕ್ಕೆ ಎಷ್ಟು ಮಾಡಬೇಕು ಅಥವಾ ಡಯಾಲಿಸಿಸ್ ಗೆ ಎಷ್ಟು ಮಾಡಬೇಕು ಅವೆಲ್ಲವೂ ಕೂಡ ತೀರ್ಮಾನಗಳು ಅವರದೇನೆ ಖಾಸಗಿಯಾಗಿ ಕೋವಿಡ್ ವ್ಯಕ್ತಿ ಬಂದರೂ ಕೂಡನು ಆ ಮಿಕ್ಕಿರತಕ್ಕಂತ 50% ಅಲ್ಲಿ ಅವರು ಸೇರಿಸ್ಕೋಬೇಕು ಸರ್ಕಾರ ಕೊಟ್ಟಿರತಕ್ಕಂತ 50% ಅಲ್ಲಿ ಅವರು ಅದನ್ನ ಸೇರಿಸಂಗಿಲ್ಲ ಇದು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಈ ತೀರ್ಮಾನ ಕೂಡ ಈ ಇದು ಕೂಡ ಆಗಿದೆ ಅದೇ ರೀತಿ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಏನು ಯೋಜನೆ ಪ್ಯಾಕೇಜ್ ಇದೆ ಆ ದರದಲ್ಲಿ ಇವತ್ತು ಎಲ್ಲ ವಿಧಿವಿಧಾನಗಳನ್ನು ಆ ಖಾಸಗಿ ಆಸ್ಪತ್ರೆಗಳವರು ಅದನ್ನ ಅಳವಡಿಸಿಕೊಳ್ಳಬೇಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಆಸ್ಪತ್ರೆಗಳು ಇದೆಯಲ್ಲ ಅಲ್ಲಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಗಳನ್ನು ಅದನ್ನ ಸಂಪೂರ್ಣವಾಗಿ ಕೋವಿಡ್ ಗೆ ಅಂತನೇ ಮೀಸಲು ಮಾಡ್ತಾ ಇದೀವಿ ಇನ್ನ ಅಲ್ಲಿ ಖಾಸಗಿ ಆಸ್ಪತ್ರೆಗಳು ಏನಿರ್ತವೆ ಆ ಜಿಲ್ಲಾ ಮಟ್ಟದ ಖಾಸಗಿ ಆಸ್ಪತ್ರೆಗಳು ಖಾಸಗಿ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಗಳು ಅದನ್ನ ಸಂಪೂರ್ಣವಾಗಿ ನಾನ್ ಕೋವಿಡ್ ಗೆ ಚಿಕಿತ್ಸೆಗೆ ನಾನ್ ಕೋವಿಡ್ ನ ರೋಗಿಗಳಿಗೆ ಅದು ಅನುಕೂಲ ಮಾಡ್ಕೊಡ್ಲಿಕ್ಕೆ ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ ಆ ನಾನ್ ಕೋವಿಡ್ ಗೆ ನಾವು ಎಸ್ಎಎಸ್ಟಿ ಅಲ್ಲಿ ಏನು ಮಾಡ್ತಾ ಇದ್ದೀವಿ ಆ ಯೋಜನೆ ಅಡಿಯಲ್ಲಿ ಯಾವ ರೀತಿ ನಾವು ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕದಲ್ಲಿ ಯಾವ ದರ ನಿಗದಿ ಆಗಿದೆ ಅದೇ ದರವನ್ನ ನಾನ್ ಕೋವಿಡ್ ನವರಿಗೆ ಕೊಡುವಂತದ್ದು ಆಗಿದೆ ಪ್ರವೇಶ ಶುಲ್ಕ ಕೂಡ ಏನು ನಮಗೆ 10 ರೂಪಾಯಿ ಓಪಿಡಿ ಚಾರ್ಜಸ್ ಅಂತ ನಮಗೆ ಸರ್ಕಾರಕ್ಕೆ ಕೊಡ್ತಾ ಇದ್ದರು ಆದರೆ ಖಾಸಗಿಯಲ್ಲಿ ಬೇಡ ಅಂತ ಹೇಳಿ 10 ರೂಪಾಯಿನ ಕೂಡ ತೆಗೆದುಬಿಟ್ಟಿದ್ರು 10 ರೂಪಾಯಿ ಕೂಡ ಕೊಡಂಗಿಲ್ಲ ನಮ್ಮ ರೋಗಿಗಳ ಲೋದಲ್ಲಿ ಅದೇ ರೀತಿ ಇವತ್ತು ಎಲ್ಲ ಮುಗಿಸ್ಬಿಡ್ತೀನಿ ಬಹಳ ಇನ್ನ ಇದೆ ಪ್ರಶ್ನೆ ಆಮೇಲೆ ಅದೇ ರೀತಿ ಇವತ್ತು ಪಿಪಿಇ ಕಿಟ್ ಮತ್ತು ಇವತ್ತು ವಿಶೇಷವಾಗಿ ಮಾಸ್ಕ್ಗಳು ಸೆಪ್ಟೆಂಬರ್ ಅಂತ್ಯದವರೆಗೂ ಕೂಡನು ನೀಡ್ ಬೇಸಿಸ್ ಮೇಲೆ ನೀಡ್ ಅಸೆಸ್ಮೆಂಟ್ ಅನ್ನು ಮಾಡಿ ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಒಟ್ಟಾರೆಯಾಗಿ ಕೋವಿಡ್ ಕೇರ್ ಸೆಂಟರ್ಸ್ ಗೆ ಬೆಂಗಳೂರಿನಲ್ಲಿ ಪ್ರತಿ ಬೂತ್ ಇಂದ ಬೂತ್ ಲೆವೆಲ್ ಕಮಿಟಿ ಟಾಸ್ಕ್ ಫೋರ್ಸ್ ಕಮಿಟಿ ಮೆಂಬರ್ಸ್ ಗೆ ಆಸ್ಪತ್ರೆಗಳಲ್ಲಿ ಇವೆಲ್ಲದಕ್ಕೂ ಕೂಡ ಒಟ್ಟು 35 ಲಕ್ಷ ಪಿಪಿಇ ಕಿಟ್ ಅವಶ್ಯಕತೆ ಇದೆ ಅದಕ್ಕೆ ಇವತ್ತು ಅನುಮೋದನೆ ಕೊಟ್ಟಿದ್ದೇವೆ